ಅವ್ರನ್ನ ನೋಡಿ ನಾವ್ ಯಾಕೆ ಬಚ್ಚಿಟ್ಕೋಬೇಕು? ಅವರು ಮೇಲ್ಜಾತಿಯವರು, ಅವ್ರ ಎದುರುಗಡೆ ನಮ್ಮಂತ ಕೀಳ್ ಜಾತಿಯವರು ಎದೆಗ್ ಬಟ್ಟೆ ಹಾಕೊಂಡು ಹೋಗ್ಬಾರ್ದಪ್ಪ. ಹಾಗೇನಾದ್ರೂ ಹಾಕೊಂಡೋದ್ರೆ ಬಟ್ಟೆನೇ ಹರಿದಾಕ್ತಾರೆ. ಹೆಂಡತಿ ಮಕ್ಕಳು ಹಸುವಿನಿಂದ ಅಳ್ತಾ ಇದ್ದಾರೆ. ಒಲೆಗ್ ಬೆಂಕಿ ಹಚ್ಚಿ ಮೂರ್ ದಿನ ಆಗೋಯ್ತು. ಏನ್ ಮಾಡ್ಬೇಕು ಏನು ಒಂದು ಅರ್ಥ ಆಗ್ತಿಲ್ಲ. ಹಿಂಗೆ ಆದ್ರೆ ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಸಮುದ್ರಕ್ಕೆ ಹಾರಬೇಕಾಗತ್ತೆ. ಮಕ್ಕಳು ಊಟ ಮಾಡದೆ ಎರಡು ದಿನ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾರ ದಾರಿ ತೋರಿಸ್ತಾರೆ ಇದಕ್ಕೆಲ್ಲ? ದಿನ ಹೀಗೆ ಆಗೋದ್ಬಿಟ್ರೆ ಮುಂದೇನ್ ಗತಿ? ಏನ್ ಮಾಡೋದೀಗ? ಮನೇಲಿ ಮೇಲು ಜಾತಿಯವರ ಅಹಂಕಾರನ ತುಳಿಯೋಕೆ, ಕೀಳು ಜಾತಿಯವರ ನಗುವನ್ನ ನೋಡೋಕೆ ಅವರಂತ ಗುರುಗಳು ನಮಗ್ ಬೇಕು. ಜೈ ಜೈ ಗುರುದೇವ ನಾರಾಯಣ ಗುರುದೇವ, ಜೈ ಜೈ ಗುರುದೇವ ನಾರಾಯಣ ಗುರುದೇವ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ನೀವು ಕಟ್ಟಿದ ದೇವಸ್ಥಾನನ ಇಡೀ ಲೋಕನೇ ಹೊಗಳ್ತಾ ಇದೆ. ಮಹಾತ್ಮ ಗಾಂಧೀಜಿಗೆ ಎಲ್ರೂ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತ ಇಡೀ ಜಗತ್ತಿಗೆ ಸಾರೋಣ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು, ಒಂದೇ ದೇವರು. ಬ್ರಹ್ಮಶ್ರೀ ಗುರುಸ್ವಾಮಿ, ನಾರಾಯಣ ಗುರುಸ್ವಾಮಿ, ಬ್ರಹ್ಮಶ್ರೀ ಗುರುಸ್ವಾಮಿ, ನಾರಾಯಣ ಗುರುಸ್ವಾಮಿ. ಜ್ಞಾನದ ಜ್ಯೋತಿಯ ಲೋಕಕ್ಕೆ ಬೆಳಗಿದ, ಬಡವರ ಏಳಿಗೆ ಮಾಡಿದ ಚೇತನ, ದೀನ ಕುಲವ ಏಳಿಗೆ ಗೈದಂಥ